ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಮರ್ಯಾಯಿ, ಉಪಾಧ್ಯಕ್ಷರಾಗಿ ಸಂಗೀತಾ ಮಾದರ ಆಯ್ಕೆ. ಚಿಕ್ಕೋಡಿ ಕಳೆದ 2.5 ವರ್ಷ ಬಿಜೆಪಿ ಹಿಡಿತದಲ್ಲಿದ್ದ ತಾಲೂಕಿನ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಮಂಗಳವಾರ 2ನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದಪ್ಪ ಮರ್ಯಾಯಿ ಗುಂಪಿನ ಲಕ್ಷ್ಮೀಬಾಯಿ ಬಾಳಪ್ಪ ಮರ್ಯಾಯಿ ಅಧ್ಯಕ್ಷರಾಗಿ ಮತ್ತು ಸಂಗೀತ ರಮೇಶ್ ಮಾದರ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. 21 ಸದಸ್ಯ ಬಲದ ನಾಗರಮುನ್ನೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 10 ಕಾಂಗ್ರೆಸ್ ಮತ್ತು 10 ಬಿಜೆಪಿ ಸದಸ್ಯರು ಆಯ್ಕೆಯಾಗಿದ್ರು. ಅವರ ಪಕ್ಷೇತರ ಅಭ್ಯರ್ಥಿ ಆಯ್ಕೆಯಾಗಿದ್ರು. ಮೊದಲ ಅವಧಿಗೆ ಬಿಜೆಪಿ ಬೆಂಬಲ ನೀಡಿದ ಪಕ್ಷೇತರ ಅಭ್ಯರ್ಥಿ ಸುಧಾಕರ್ ಚೌಗಲೆ ಅವರು ಈಗ 2ನೇ ಅವಧಿಗೆ ಕಾಂಗ್ರೆಸ್ನ ಬೆಂಬಲ ನೀಡಿದ್ರು. ಹೀಗಾಗಿ 1 ಮತಗಳ ಅಂತರದಿಂದ ಕಾಂಗ್ರೆಸ್ ಗುಂಪು ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಎಂಎಸ್ ಗೌಡಪ್ಪನವರ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಬಳಿಕ ಮುಖಂಡ ಸಿದ್ದಪ್ಪ ಮರ್ಯಾಯಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ನನ್ನ ಹಿಡಿತದಲ್ಲಿದ್ದ ಗ್ರಾಮ ಪಂಚಾಯಿತಿ ಕಳೆದ 2.5 ವರ್ಷ ಮಾತ್ರ ಕೈಬಿಟ್ಟು ಹೋಗಿತ್ತು. ಬಿಜೆಪಿ ದುರಾಡಳಿತ ನೋಡಿದ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ ಗುಂಪಿಗೆ ಬೆಂಬಲ ನೀಡುವ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ಗುಂಪು ಅಧಿಕಾರ ಹಿಡಿಯಲು ಸಾಧ್ಯವಾಗಿದೆ. ಗ್ರಾಮದ ಜನರ ಸಹಕಾರ ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಅಧಿಕಾರ ಪಡೆಯಲಾಗಿದೆ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾದರಿ ಗ್ರಾಮವನ್ನಾಗಿ ಮಾಡುವ ಸಂಕಲ್ಪ ಇಟ್ಟುಕೊಳ್ಳಲಾಗಿದೆ ಎಂದು ಹೇಳಿದರು. ಇವತ್ತಿನ ಗ್ರಾಮ ಪಂಚಾಯತಿ 2ನೇ ಅವಧಿಯ ಅಧ್ಯಕ್ಷ ಉಪಾಯ ಚುನಾವಣೆ ಅತಿ ಒಂದು ತುರ್ಸಿನ ಚುನಾವಣೆ ನಡೆದ ನಗರನಲ್ಲಿ, ಅದಕ್ಕೆ ನಾವು ಇವತ್ತು ಲಕ್ಷ್ಮೀಬಾಯಿ ಮರ್ಯಾಯಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ನಾವೆಲ್ಲರೂ ಮಾಡಿದ್ದೇವೆ. ಇನ್ನು ಉಪಾಧ್ಯಕ್ಷರಾಗಿ ನಮ್ಮ ಸಂಗೀತ ರಮೇಶ್ ಮಾದರ್ ಅವರನ್ನು ಸಹಿತ ನಾವು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಈ ಆಯ್ಕೆಗೆ ಸಹಕರಿಸಿದ ಮೊದಲು ಮೊಟ್ಟ ಮೊದಲಿಗೆ ನಮ್ಮ 11 ಜನ ಮೆಂಬರಿನ ಅವ್ರಿಗೆ ತುಂಬ ತುಂಬ ಅಭಿನಂದನೆ ಹೇಳೋಕ್ಕೆ ಇಚ್ಛಪಡ್ತೇನೆ. ಅದರಲ್ಲೇ ವಿಶೇಷವಾಗಿ ಅಂತಂದರೆ ಸುಧಾಕ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಸುಧಾಕ ಅವರು ನಮ್ಗೆ ಯಾಕಂದ್ರೆ ಅವ್ರಲ್ಲಿ ವಾಸಲ ಫಸ್ಟ್ ಅವ್ರಿಗೆ ಸಪೋರ್ಟ್ ಮಾಡಿರು ಅವರು, ಯಾಕಂದ್ರೆ ಅವರು ದುರಾಡಳಿತನ ನೋಡಿ ಈ ಸಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಅವರ ಪತಿಯವರಿಗೂ ಸಹಿತ ನಾನು ಇಬ್ಬರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೇನೆ. ಇವತ್ತು ದಿವಸ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸತತವಾಗಿ 30 ವರ್ಷ ಕೆಲಸ ಮಾಡ್ತಿದ್ದೇನೆ. ಎಲ್ಲ ಬಡವರ ಬಗ್ಗರ ದೀನ ದಲಿತರ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲರನ್ನೂ ಕರ್ಕೊಂಡು ಜಕ್ಕೊಂಡು ಹೊಂಟಿದ್ದೆವು. ಇವತ್ತು 30 ವರ್ಷದ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು. ಅದೇನು ವಾಸಲ ಮಿಸ್ ಆಗಿ ನಮ್ದು ಮಿಸ್ ಆಗಿ ನಮ್ಮದು ಈ ವಾಸಲ ಕೈ ತಪ್ಪಿತ್ತು. ಮತ್ತು ಇವತ್ತು ನಮ್ಮ ಎಲ್ಲ ವಿನಾಯಕ್ ಇದಕ್ಕೆ ಭಾಳ ಪ್ರಯತ್ನ ಮಾಡ್ಯಾರ ಅಂದ್ರೆ ವಿನಾಯಕ್ ಕುಂಬಾರ್, ಬಸವಣ್ಣ ಮನಗೂಳಿ, ಮುಂದೆ ಕುಮಾರಿ ಇಟಿ, ಶಿವ ಮರ್ಯಾಯಿ, ರಾಜುವಣ್ಣ ಕುಂಬಾರ, ಇನ್ನುಳಿದ ನಮ್ಮ ಶ್ರೀಪುತ್ರ ಮನಗೂಳಿ, ಇನ್ನುಳಿದ ಏನು ನಮ್ಮೆಲ್ಲ ಟೋಟಲ್ ನಾಗರಮಿಣಿ ಗ್ರಾಮದ ಎಲ್ಲ ಹಿರಿಯರು, ಶಂಕರ್ನ ನೇರ್ಲಿ ಇರ್ಬೋದು, ಮತ್ತು ಇನ್ನುಳಿದ ಎಲ್ಲ ಭಾಳ ಅಶೋಕ ಇಟಿ ಇರ್ಬೋದು, ಇನ್ನುಳಿದ ಎಲ್ಲ ಭಾಳ ಮಂದಿ ನಮಗೆಲ್ಲ ಸಪೋರ್ಟ್ ಮಾಡಿದಾರೆ. ಅವ್ರಿಗೂ ಸಹಿತ ನಮ್ಮ ನಾಗರಮಿಣಿ ಗ್ರಾಮ ಪಂಚಾಯಿತಿಯ ಪರವಾಗಿ, ಮತ್ತಿನ ಸಿಬ್ಬಂದಿ ವರ್ಗಕ್ಕೂ ಸಹಿತ, ಮತ್ತು ನಮ್ಮ ಗ್ರಾಮದ ಪಿ ಡಿ ಓ ಆದ ಪಠಾಣ್ ಸರ್ ಅವರಿಗೂ, ಇನ್ನು ಉಳಿದ ಎಲ್ಲ ಸಿಬ್ಬಂದಿಯವರಿಗೂ ಸಹಿತ ನಾನು ಅವರಿಗೆ ತುಂಬ ತುಂಬ ಅಭಿನಂದನೆ ಹೇಳಿಕೆ ಮಾಡ್ತೇನೆ. ನಮಗೆ ಇನ್ನು ಕೆಲಸದಾಗ ತಾವು ಸಹಕಾರ ಮಾಡ್ತೀರಿ, ಸಹಕಾರ ಮಾಡೋದು ನಮ್ಮ ಮನೋಭಾವನೆ ಐತೆ ಹೇಳಿ ಸಿಬ್ಬಂದಿಗೆ ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ನೀವು ಸಹಕಾರ ಮಾಡಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಹೆಸರು ಬರೋದಿರ್ತೈತಿ. ಅದಕ್ಕೆ ಮೊಟ್ಟ ಮೊದಲು ನೀವು ಸಹಕಾರ ಮಾಡಬೇಕು. ಅದಕ್ಕೆ ಊರಾರ ಯಾರು ಇವತ್ತು ಗ್ರಾಮ ಪಂಚಾಯತಿ ಬಂದರೆ ಇಲ್ಲಿ ಗ್ರಾಮ ಪಂಚಾಯತಿ ಏನೈತಿ, ನಮ್ಮ ಏನು ಕೆಲಸದ ಕಾರ್ಯ ಅವ್ರು ತಿಳಿಸಿ ಹೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ 2.5 ವರ್ಷ ಇಲ್ಲಿ ಗ್ರಾಮ ಪಂಚಾಯತಿ ಯಾರು ಕಾಲು ಸಹಿತ ಇಟ್ಟಿಲ್ಲ ಇಲ್ಲಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಈ ಗ್ರಾಮ ಪಂಚಾಯತ್ ಬಂದ್ರೆ ಇಲ್ಲಿ ಯಾರು ಕರೆಯಾರಿಲ್ಲ, ಹೋಗೋರಿಲ್ಲ. ಆ ಸಿಬ್ಬಂದಿ ಪಾಪ ಏನು ಕೆಲಸ ಮಾಡ್ಯಾರವ್ರ, ಸಿಬ್ಬಂದಿ ಮೊದಲು ನಮಗೆ ಸಹಕಾರ ಬೇಕು. ಸಿಬ್ಬಂದಿಗೆ ಸಹಕಾರ ನಮಗೆ ಸಹಕಾರ ಅವ್ರು ಮಾಡ್ತಾರೆ. ಅದಕ್ಕೆ ನಿಮ್ಗೆ ಈಗ ಏನು ನಮ್ಮ ಈ ಪತ್ರಿಕಾ ಮಾಧ್ಯಮದವ್ರಿಗೆ ಬಂದಿದೆ, ನಿಮಗೂ ಸಹಿತ ನಾ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಈ ಸಂದರ್ಭದಲ್ಲಿ ವಿನಾಯಕ ಕುಂಬಾರ, ಶಿವು ಮರ್ಯಾಯಿ, ಲಕ್ಷ್ಮೀ ಸಾಗರ ಈಟಿ, ಬಸವರಾಜ್ ಮನಗೂಡಿ, ರಾಜಮ್ಮ ಮುಲ್ತಾನಿ, ಶಿವಪುತ್ರ ಮನಗೂಡಿ, ಶಂಕರ್ ನೇರ್ಲಿ, ಸಂಜು ಡೋಣವಾಡೆ, ವಿಠಲ ಕಗ್ಗನವರ, ಅನಿಲ್ ಇಟಿ, ಬೀರಪ್ಪ ನಾಗರಾಳೆ ಮುಂತಾದವರಿದ್ದರು. ಈ ಒಂದು ಗ್ರಾಮ ಪಂಚಾಯತಿಯ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಸಿದ್ದಪ್ಪನ ಮರ್ಯಾದವರ ಪೆನಲ್ಗೆ ಅಭೂತಪೂರ್ವದ ಜಯ ಗಳಿಸಿದೆ. ಅದಕ್ಕೆ ನಮ್ಮ ಎಲ್ಲ 11 ಮಂದಿ ಮೆಂಬರ್ಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಕಾಂಗ್ರೆಸ್ ಸಹ ಬಿ ಜೆ ಪಿ ಬಂದಿದ್ದು ಆ ಒಂದು ವಿಷಯ, ಒಂದು ಪಕ್ಷೇತರ ಅಭ್ಯರ್ಥಿ ಸುಧಾಕರ್ ಚೌಗಲ ಅವರು ವಾಸಲ ಬಿ ಜೆ ಪಿ ಸಪೋರ್ಟ್ ಮಾಡಿರು. ಅವರ ಅಧಿಕಾರವನ್ನು ನೋಡಿ ಈ ಸಲ ಅವರು ನಮ್ಮ ಕಾಂಗ್ರೆಸ್ಗೆ ತಮ್ಮ ಸ್ವಇಚ್ಛೆಯಿಂದ ನಮಗೆ ಬಂದು ಜಾಯ್ನ್ ಆಗಿ ನಮಗೆ ಬೆಂಬಲ ಸೂಚಿಸಿದರೆ ಅವರಿಗೂ ಸಹಿತ ನಮ್ಮ ಪೆನಲ್ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ನಾಗರಮುನ್ನೋಳಿಯ ಗ್ರಾಮ ಪಂಚಾಯತಿ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ
ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಬಾಳಪ್ಪ ಮರ್ರೆ ಅವರಿಗೆ ತುಂಬ ಧನ್ಯವಾದಗಳು, ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂಗೀತಾ ರಮೇಶ್ ಮಾದರ್ ಅವರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ 11 ಮಂದಿ ಅವರಿಗೆ ಹೋಟ್ ಹಾಕಿ ಆರಿಸ್ತಂದು ಎಲ್ಲ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾನೋ. ಅದೇ ರೀತಿ ಯಾಕಂದ್ರೆ ಅವರು ಹೋದ ಸಲ ಆ ಕಡೆ ಹತ್ತ ಈ ಕಡೆ ಹತ್ತ ಬಂದಿದ್ದು, ಅವರು ಆ ಕಡೆ ಸಪೋರ್ಟ್ ಮಾಡಿರಿ ಹೋದ ಸಲ 2.5 ವರ್ಷ 30 ತಿಂಗಳು ಅವ್ರ ಆಡಳಿತ ನೋಡ್ರಿ, ನೋಡಿಕಿಶಿಂದ ಅವ್ರಿಗೆ ಒಳ್ಳೆಯವ್ರ ಕೈಯಾಗ ಆಡಳಿತ ನೀಡಬೇಕು, ನಾಗರಮನೋಳಿ ಒಳ್ಳೆ ಅಭಿವೃದ್ಧಿ ತರ ಅಭಿವೃದ್ಧಿ ಮಾಡ್ಬೇಕತ್ತಳೆ ಅಂತ ಕಿಶಿಂದ ನಮಗೆ ಸಪೋರ್ಟ್ ಮಾಡಿದಾರು. ಅದೇ ರೀತಿ ನಾವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಅವರು ಸಪೋರ್ಟ್ ಮಾಡಿದಾರಲ್ಲ, ಆ ವಿಶ್ವಾಸ ನಾವು ಎಲ್ಲರೂ ಕೂಡಿಕಿಶಿಂದ ಎಲ್ಲ ಮೆಂಬರ್ ಆಗಲಿ ಈ ಸಿಬ್ಬಂದಿ ಅವರಲ್ಲೇ ಉಳಿಸ್ಕೊತೇವೆ ತಳೆ ಅಂದು ಇವತ್ತಿನ ದಿವಸ ನಾ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ.